ಖ್ಯಾತ ನಟರಾಗಿ ಹಾಗೂ ಗುರುತಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟ ಹಾಗೂ ಮನೋಜ್ಞವಾದ ಅಭಿನಯದಿಂದನೇ ತಮ್ಮ ನಟನೆಯನ್ನು ತೋರಿಸಿದಂಥ ನಟ ದೇವರಾಜ್ ಇದೀಗ ಕೊನೆಯುಸಿಳಿದಿದ್ದಾರೆ. ಹೌದು, ಹಾಗಾದರೆ ಏನಾಯಿತು ಅಂತ ನೋಡಿದಾಗ ಅವರು ರಸ್ತೆ ಅಪಘಾತದಿಂದ ಕೊನೆಯುಸಿಳಿದಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಮುಂಬೈಯಿಂದ ಮಹಾರಾಷ್ಟ್ರಕ್ಕೆ ತೆರಳುತ್ತಿದ್ದರು. ಮೂಲತಃ ಇವರು ಜಾರ್ಖಂಡ್ನವರಾಗಿರುವಂಥ ದೇವರಾಜ್ ಪಟೇಲ್ ಅವರು ಇದೀಗ ವಿಧಿವಶರಾಗಿರೋದು. ತಮ್ಮ ದೇಹದಿಂದನೇ ದಪ್ಪವಾಗಿರೋದನ್ನೇ ಇಟ್ಕೊಂಡು ಸಾಕಷ್ಟು ಹಾಸ್ಯಗಳನ್ನು ಮಾಡ್ತಾ ಹೋದರು. ನಂತರ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಮತ್ತು ರಜನಿಕಾಂತ್ ಅವರ ಸಿನಿಮಾದಲ್ಲೂ ಕೂಡ ಸಣ್ಣಪುಟ್ಟ ಪಾತ್ರಗಳನ್ನು ಕೂಡ ಅವರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟ ದೇವರಾಜ್ ಪಟೇಲ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಕೇವಲ 24ನೇ ವಯಸ್ಸಿನಲ್ಲೇ ರಸ್ತೆ ಅಪಘಾತದಿಂದ ಮಧ್ಯರಾತ್ರಿ 1:30 ಸುಮಾರಿನಲ್ಲಿ ಮಹಾರಾಷ್ಟ್ರ ಹೈವೇ NH 75ನಲ್ಲಿ ಕೊನೆಯುಸಿಳಿದಿದ್ದಾರೆ. ದೇಹರ ಕಾರ್ 4 ಪಲ್ಟಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆಯುಸಿಳಿದಿದ್ದಾರೆ ಎಂಬ ಮಾಹಿತಿ ಸಿಗ್ತಿದೆ. ಸದ್ಯ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಅವರು ಕೊನೆಯುಸಿರಾಗಿತ್ತು ಅಂತ ಈಗ ವೈದ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಇವರ ಅಂತಿಮ ಸಂಸ್ಕಾರವನ್ನು ಅವರ ಸುಟ್ಟೂರಿನಾದಂಥ ಜಾರ್ಖಂಡ್ನಲ್ಲೇ ಮಾಡಲಿದ್ದಾರಂತೆ. ಇನ್ನು ಇದೇ ವಿಷಯವಾಗಿ ಸದ್ಯ ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲದೂ ಕೂಡ ಕಂಪನಿ ಕೂಡ ಮಿಡಿದಿದ್ದಾರೆ. ದೇವರಾಜ್ ಪಟೇಲ್ ಅವರ ಆತ್ಮಕ್ಕೆ ಶಾಂತಿ ದೊರಕ